ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ 10ನೇ ತರಗತಿಗೆ ಸಂಬಂಧಿಸಿದಂತಹ ವೃತ್ತಕ್ಕೆ ಸ್ಪರ್ಶಕಗಳ ರಚನೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನು ನೋಡ್ತಾ ಹೋಗೋಣ. ಇಲ್ಲಿ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ, 3.5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ, ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 100 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಅಂತ ಇದೆ. ಈಗ ನಾವು ಈ ಸ್ಪರ್ಶಕಗಳನ್ನು ರಚಿಸಬೇಕಾದ್ರೆ ತ್ರಿಜ್ಯಗಳ ನಡುವಿನ ಕೋನ ಕಂಡುಹಿಡ್ಕೋಬೇಕು. 180 ಡಿಗ್ರಿನಲ್ಲಿ 100 ಡಿಗ್ರಿಯನ್ನು ಕಳೆದ್ರೆ 80 ಡಿಗ್ರಿ ಬರುತ್ತೆ. ಇದು ತ್ರಿಜ್ಯಗಳ ನಡುವಿನ ಕೋನ. ಹಾಗಾಗಿ ಇಲ್ಲಿ ಒಂದು ವೃತ್ತವನ್ನು ರಚನೆ ಮಾಡ್ಕೋಬೇಕು, ಒಂದು ತ್ರಿಜ್ಯವನ್ನು ಎಳಿಬೇಕು, ಅದರ ನಡುವೆ 80 ಡಿಗ್ರಿ ಇರುವಂತೆ ಮತ್ತೊಂದು ತ್ರಿಜ್ಯವನ್ನು ಎಳಿಬೇಕು. ಸೊ ಇಲ್ಲಿ ಇದಕ್ಕೆ ಹೆಸರನ್ನು ಕೊಡಬೇಕು. ಬಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಇಲ್ಲಿ ಒಂದು ಲಂಬಾರ್ಧಕವನ್ನು ರಚನೆ ಮಾಡಬೇಕು. ಆ ಲಂಬಾರ್ಧಕವನ್ನು ರಚನೆ ಮಾಡಿ ಇಲ್ಲಿ 90 ಡಿಗ್ರಿಗೆ ಸರಿಯಾದ ಗಂತರ ಬರುವಂತೆ ಒಂದು ಸ್ಪರ್ಶಕವನ್ನು ರಚನೆ ಮಾಡಬೇಕು. ಅದೇ ರೀತಿ ಎ ಬಿಂದುವನ್ನು ಕೇಂದ್ರದಲ್ಲಿವಾಗಿಟ್ಟುಕೊಂಡು ಒಂದು ಲಂಬಾರ್ಧಕವನ್ನು ರಚನೆ ಮಾಡಬೇಕು. ಅಲ್ಲಿಯೂ ಸಹ ಒಂದು ಸ್ಪರ್ಶಕವನ್ನು ಎಳೆದ್ರೆ ಇಲ್ಲಿ ಪಿ ಬಿಂದುವಿನಲ್ಲಿ ಇರತಕ್ಕಂತಹ ಕೋನ 100 ಡಿಗ್ರಿ ಆಗಿರ್ತದೆ. ಇದು ಒಂದು ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸುವುದು.